ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಮುರುಘಾ ಶ್ರೀಗಳ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಸದ್ಯ ಪ್ರಕರಣ ಚಾರ್ಜ್ ಶೀಟ್ ಆಗಿದೆ. ಈ ಸಂಬಂಧ ಮಾತಾಡಲಿಕ್ಕೆ ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕರಾದ ಪರಶು ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಈಗ ಮುರುಘಾ ಶ್ರೀಗಳ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ, ನಿಮ್ಮ ಮೊದಲ ಪ್ರತಿಕ್ರಿಯೆ? ಮುಖ್ಯವಾಗಿ ಚಾರ್ಜ್ ಶೀಟ್ ಆಗುತ್ತೆ ಅಂತ ಸ್ಪಷ್ಟವಾಗಿ ನಮಗೆ ಗೊತ್ತಿತ್ತು, ಆಗಲೇ ಬೇಕಾಗಿತ್ತು. ಇದು ನೊಂದ ಮಕ್ಕಳಿಗೆ ಸಿಕ್ಕ ಸಾಂತ್ವನ ಜಯ. ಹಾಗೆ ಯಾರು ಹತ್ಯೆಗೊಳಗಾಗಿದ್ದಾರೆ ಆ ಮಗುವಿಗೆ ಮಾತಾಡ್ತಾ ಇದೆ ಈಗ, ಆ ಮಗುವಿಗೆ ಸಿಕ್ಕ ಜಯ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮಕ್ಕಳ ನೋವಿಗೆ ಒಂದು ಉತ್ತರವಿದೆ. ಎಲ್ಲದರಲ್ಲಿಯೂ ಕೂಡ ಎಷ್ಟೇ ಪ್ರಬಲ ವ್ಯಕ್ತಿಯಾದರೂ ಕೂಡ ಒಂದು ನ್ಯಾಯ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ನವರು ಕೂಡ ಕೆಲಸ ಮಾಡಿದ್ದಾರೆ. ಯಾವ ರೀತಿ ಅಭಿನಂದಿಸಬೇಕು ಗೊತ್ತಾಗ್ತಾ ಇಲ್ಲ. ಆದಾಗ್ಯೂ ಕೂಡ ಇನ್ನಷ್ಟು ಮಕ್ಕಳು ಬಂದಿದ್ದಾರೆ, ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮ್ಮ ಮಾಧ್ಯಮದವರು ನೀಡಲ್ಪಟ್ಟ ಸಹಕಾರವನ್ನು ವಿನಯಪೂರ್ವಕವಾಗಿ ಹೃದಯಪೂರ್ವಕವಾಗಿ ನೆನ್ಕೊಳ್ತೀನಿ. ಭಾಳಷ್ಟು ನಾವು ನಮ್ಮ ದೇಹವನ್ನಲ್ಲ ಹೆಣವನ್ನಾಗಿಯೇ ಬಿಕಾರಿಗಿಟ್ಟಂತಹ ಕೇಸ್ ಇದು. ನಾವು ಹೆಣವಾಗ್ತೀವಿ ಅಂತ ಪರಿಕಲ್ಪನೆಗೆ ಒಳಗಾದಂಥವ್ರು. ಯಾಕೆ ಅಂತ ಹೇಳಿದ್ರೆ ಅಷ್ಟು ಪ್ರಬಲನ ವಿರುದ್ಧ ಗೆಲುವನ್ನ ತಂದುಕೊಟ್ಟಿದ್ದು ನಾವಲ್ಲ, ಆ ಮಕ್ಕಳು. ಆ ಮಕ್ಕಳ ನೋವು ಅವರಿಗೆ ಗೆಲುವನ್ನ ತಂದುಕೊಟ್ಟಿದೆ. ಅವರ ದುಃಖ, ಅವರ ಸಾವು ನಮ್ಮೊಳಗಿನ ಅಂತರಂಗ ಅಂತಃಕರಣ. ಎಲ್ಲಕ್ಕಿಂತ ಹೆಚ್ಚಾಗಿ ಚಿತ್ರದುರ್ಗದ ಬಾಂಧವರು ಯಾರಿದ್ದಾರೆ, ವೀರಶೈವ ಲಿಂಗಾಯತರಾಗಿರ್ಬೋದು, ನಾಯಕರಾಗಿರ್ಬೋದು, ದಲಿತರಾಗಿರ್ಬೋದು, ಎಲ್ಲ ಸಮುದಾಯದವರು ಕೂಡ ಆ ಮಠಂ ಪರಂಪರೆಯನ್ನು ಉಳಿಸಿದ್ದಾರೆ. ಈ ಕೀಚಕನನ್ನು ಒಂದು ಹಂತದಲ್ಲಿ ಮುಗಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸರ್, ನನ್ನ ಪ್ರಾಣವನ್ನು ಹೊತ್ತೆ ಇಟ್ಟಿದ್ವಿ ಅಂತ ಹೇಳಿ ಮಾತನ್ನು ಹೇಳಿದ್ವಿ. ಥ್ರೆಟನ್ ಇತ್ತ, ಈಗಲೂ ಇದೆಯಾ, ಹೇಗೆ ಭಯ ಇದೆಯಾ ಈಗಲೂ ಅಂತ? ಥ್ರೆಟನ್ ಸ್ಪಷ್ಟವಾಗಿ ಇತ್ತು, ನಮ್ಗೆ ಗೊತ್ತಿತ್ತು. ನಾವು ಗ್ಯಾರಂಟಿ ಹೆಣ ಆಗ್ಬೋದು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿತ್ತು. ಯಾಕೆಂದರೆ ಬೇರೆಯವರನ್ನ ಕೊಂದವರು, ಮಕ್ಕಳನ್ನೇ ಅಗೆದು ತಿಂದವರು, ನಾವು ಯಾವ ಲೆಕ್ಕ ಅವರಿಗೆ? ಒಂದು. ಆಮೇಲೆ ಎರಡನೇದು, ಈ ಅಮಾನವೀಯ ಕ್ರೌರ್ಯ ಏನಿತ್ತು, ಅಮಾನವೀಯ ಕ್ರೌರ್ಯವನ್ನು ಘಟಿಸುವಂಥವರು ಮತ್ಯಾವುದೋ ಸಿಕ್ಕುಗಳಲ್ಲಿ ಸಿಗಾಕ್ಸುವಂತಹ ಪ್ರಕ್ರಿಯೆ ಇತ್ತು. ಆದರೆ ಪ್ರಾಮಾಣಿಕ ಮಕ್ಕಳಿಂದ, ಅಲ್ಲಿಯ ಜನಸಮುದಾಯಗಳಿಂದ ಗೆದ್ದಿದೆ ಅಂತ ಅನ್ನುವಂಥದ್ದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಗೆಲುವು ಗೆಲುವಲ್ಲ. ಯಾಕೆ ಹೇಳ್ತಿದ್ದೀನಿ ಈ ಗೆಲುವು ಗೆಲುವಲ್ಲ ಅಂತ ಹೇಳಿದರೆ, ಅದೆಷ್ಟೋ ಮಕ್ಕಳು ಕಾರ್ಗತ್ತಲೆಗೆ ನೂಕಲ್ಪಟ್ಟಿದ್ದಾರೆ, ಕೊಲೆಯಾಗಿದ್ದಾರೆ. ಈ ಎಲ್ಲವೂ ಹೊರಗಡೆ ಬಂದರೆ ಒಂದು ಗೆಲುವು ಅಂತ ಭಾವಿಸ್ತೀನಿ. ಅಲ್ಲಿವರೆಗೂ ನೋವೇ ಇದು. ಆ ಮಕ್ಕಳ ಜೀವನದಲ್ಲಿ ಜೀವನ್ ಪರ್ಯಂತ ಆಗುವ ನೋವೇ. ಹಾಗಾಗಿ ಸರ್ಕಾರದ ವ್ಯವಸ್ಥೆಗಳು ಆ ಮಕ್ಕಳನ್ನು ಸಂರಕ್ಷಿಸುವ, ಜೀವಂತವಾಗಿದ್ದಾಗ ಸಂರಕ್ಷಿಸುವ ಪ್ರಯತ್ನವನ್ನು ಘಟಿಸದೇ ಇರೋದರಿಂದ ಸರ್ಕಾರ ಸಾಧ್ಯ ಆದಷ್ಟು, ಮಠಕ್ಕೆ ಕೊಡುವಷ್ಟು ಹಣವನ್ನು ಕೊಡಿ ಅಂತ ಹೇಳ್ತಿಲ್ಲ, ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ, ಅವರ ಜೀವಿತ ಅವಧಿಯಲ್ಲಿ ನೆಮ್ಮದಿಯಾಗಿ ಸೂರು ಕಂಡುಕೊಳ್ಳಿಕ್ಕೆ ಅವ್ರಿಗೇನು ಕೊಡಬೇಕು ಅದು ಕೊಟ್ಟರೆ, ನಾನು ಕಲ್ಯಾಣ ರಾಷ್ಟ್ರದ ಪರವಾಗಿ ಅವರಿಗೆ ಕೈ ಮುಗಿದು ಪ್ರಾರ್ಥಿಸ್ತೀನಿ, ದಯಮಾಡಿ ಅವರಿಗೆ ಅನುಕೂಲ ಮಾಡಿಕೊಡಿ. ಸರ್, ಯಾವ ರೀತಿ ನಿಮ್ಮ ಹತ್ಯೆಗೆ ಮುಂದಾಗಿದ್ರು ಸರ್? ಅದು ಈ ರೀತಿಯೇ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಅಂದರೆ ತುಂಬ ಥ್ರೆಟನ್ ಕಾಲ್ ಬಂದಿದ್ವಿ, ಸಂಸ್ಥೆ ಮೇಲೆ ಕಲ್ಲೆಲ್ಲ ಹೊಡೆದಿದ್ದಾರೆ. ಮೈಸೂರು ರೂರಲ್ ಪೊಲೀಸ್ ಅವರು ಇಮ್ಡಿಯೇಟ್ ಆಗಿ ಸಹ ಸ್ಪಂದಿಸಿದ್ದಾರೆ. ಒಂದು ರೀತಿಯ ಭಯದ ವಾತಾವರಣವನ್ನು ಸೃಷ್ಟಿಸ್ತಿದ್ರು. ಆದರೆ ನಾನು ಭಯಗೊಂಡಿದ್ದೀನಿ ಅನ್ನುವಂಥ ಒಂದು ಸಣ್ಣ ಎಳೆಯನು ನಾವು ಹೊರಗಡೆ ಹಾಕಕ್ಕೆ ಆಗ್ತಿರಲಿಲ್ಲ. ಯಾಕೆಂದರೆ ಬರುವ ಮಕ್ಕಳು ಬರ್ತಿರ್ಲಿಲ್ಲ. ಯಾಕೆ ಅಂತ ಅಂದರೆ ಅವರಿಗೊಂದು ಧೈರ್ಯ, ಆತ್ಮವಿಶ್ವಾಸ ಕೊಡಬೇಕಾಗಿದೆ. ಈ ಬೆದರಿಕೆಗೆ ನಾವು ಮಣಿಯಲ್ಲ ಅನ್ನುವ ಸಂದೇಶವನ್ನು ರವಾನಿಸಬೇಕಾಗಿತ್ತು. ಆ ಕಾರಣದಿಂದ ನಾವು ಯಾವುದೇ ಕಾರಣಕ್ಕೂ ಎದುರಿಲ್ಲ ಸರ್. ಸರ್, ಪ್ರಕರಣದ ತನಿಖೆ ಕ್ಷಿಪ್ರಗತಿಯಲ್ಲಿ ಸಾಗಿದೆ ಅಂತ ಅನಿಸ್ತಿದೆಯಾ ಸರ್? ಈ ಕ್ಷಿಪ್ರಗತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನೂ ಆಳ, ಅಗಲ, ಉದ್ದ ಅಳಿಬೇಕಿತ್ತು ಅಂತ ಅನ್ನಿಸ್ತದೆ. ಯಾಕೆಂತಂದ್ರೆ ಇನ್ನೊಂದು ಪ್ರಕರಣದಲ್ಲಿಯೂ ಕೂಡ ಈ ಅಂಶಗಳು ಪರಿಗಣಿಸಲ್ಪಡಬೇಕಾಗಿದೆ. ಸರ್, ಚಾರ್ಜ್ ಶೀಟ್ನಲ್ಲಿ ಅತಿ ಹೆಚ್ಚು ಪ್ರಮುಖವಾದ ಅಂಶಗಳಿದೆ ಅಂದ್ರೆ ಅಮಾನವೀಯ ಕೃತ್ಯಗಳನ್ನ ಎಸಗಿರುವಂತಹ ಅಂಶಗಳು, ಅದ್ರ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಸರ್?
ಅಮಾನವೀಯ ಅಂಶಗಳಲ್ಲಿ ಒಂದು ಡೆತ್ ಆಗಿರುವ ಪ್ರಕರಣ ಆಗಿರಬಹುದು, ಮಕ್ಕಳನ್ನ ಬಳಸ್ಕೊಂಡಿರೋ ಪ್ರಕರಣ ಆಗಿರಬಹುದು, ಡ್ರಗ್ಸ್ ಅನ್ನು ಕೊಟ್ಟಿರೋ ಪ್ರಕರಣ ಆಗಿರಬಹುದು, ಮತ್ತೆ ಪ್ರೇರೇಪಣೆ, ಸೆಕ್ಸ್ಗೆ ಪ್ರೇರೇಪಣೆ ಕೊಟ್ಟ ಪ್ರಕರಣವಾಗಿರ್ಬೋದು, ಗುಪ್ತ ಮಾರ್ಗದಿಂದ ಕರೆಸ್ಕೊಳ್ತಿದ್ದ ಪ್ರಕರಣ ಆಗಿರ್ಬೋದು, ಮಸಾಜ್ಗಳನ್ನು ಮಾಡಿಸ್ಕೊಳ್ತಿದ್ದ ಪ್ರಕರಣ ಆಗಿರ್ಬೋದು, ಮತ್ತೆ ಮತ್ತೆ ಬೇರೆ ಬೇರೆ ಪ್ರಕರಣಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅವರ ವಿಕೃತಿಯನ್ನ ಹೇಳ್ತಾ ಇದ್ವು. ಆದರೆ ಅದೊಂದು ನಂಬಿಕೆ, ಅದೊಂದು ವಿಶ್ವಾಸ, ಅದೊಂದು ಮಾನವೀಯ ಮಮಕಾರ ಅನ್ಕೊಂಡಿದ್ದಂತ ಅಂಶಗಳನ್ನ ಇವರು ತುಳಿದುಬಿಟ್ರು ಕಾಲ್ಗಾಕಿ. ಆದರೆ ಆ ಮಠದ ಮುರುಗೇಶ, ಆ ಮಠದ ನಂಬಿಕೆ, ಆ ಮಠದ ವಿಶ್ವಾಸ ಏನಿತ್ತು, ಆ ವಿಶ್ವಾಸ ರೂಢಿಗತವಾಯಿತು. ಯಾಕೆ ಅಂತ ಹೇಳಿದರೆ ಆ ದೈವ ಶಕ್ತಿ ಇದನ್ನು ಮಕ್ಕಳ ರೂಪದಲ್ಲಿ ತಂದು ಕೊಲಪ್ಸ್ ಮಾಡಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ? ಇನ್ನು ಬೇರೆ ಬೇರೆ ಮಕ್ಕಳ ಮೇಲೆ ಏನು ನಡೆದಿದೆ ದೌರ್ಜನ್ಯಗಳು, ಅದೆಲ್ಲವನ್ನು ಹೊರಗಡೆ ತಡೆಯುವವರೆಗೂ ನಾವು ವಿಶ್ರಮಿಸೋದಿಲ್ಲ. ಸರ್, ನ್ಯೂಸ್ ಫಸ್ಟ್ ಮೊದಲಿಂದ ವರದಿ ಪ್ರಸಾರ ಮಾಡಿತ್ತು, ನಿಮ್ಮ ಪ್ರತಿಕ್ರಿಯೆ? ಮಾಧ್ಯಮದ ಮೂಲಕವಾಗಿ ಬಂದಂತ ಪ್ರಕರಣ, ಇಲ್ಲ ಅಂತ ಹೇಳಿದ್ರೆ ನನ್ನದೊಂದು ಸಣ್ಣ ಸಂಸ್ಥೆ, ಪ್ರಾಮಾಣಿಕವಾಗಿ ಎಲ್ಲಾ ಕಡೆಯಲ್ಲೂ ಬಿತ್ತರಿಸುವ ಸಂಸ್ಥೆ, ಆದರೆ ನಿಮ್ಮ ಸಂಸ್ಥೆಯಿಂದ ಸುದ್ದಿ ಬಿತ್ತರ ಆಗಿ ಅದ್ರ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದರಿಂದಲೇ ಈ ಶಕ್ತಿ ರೂಢಿ ಆಗಲಿಕ್ಕೆ ಕಾರಣ ಆಯಿತು, ಅಲ್ಲಿ ಜನ ಜಾಗೃತಿಗೊಳ್ಳಿಕ್ಕೆ ಒಳಗೆ ಕಾರಣ ಆಯಿತು, ಮತ್ತು ಎಲ್ಲಕ್ಕಿಂತ ಇದು ಒಂದು ಮಾನವೀಯ ಶಕ್ತಿ ಆಗಿ ಪರಿವರ್ತನೆ ಆಯಿತು. ಈ ಮಾನವೀಯ ಹೋರಾಟಕ್ಕೆ ಸಾಹಸ ಬಂದನೆಗೆ ನಿಮಗೆ ಧನ್ಯತಾ ಭಾವದಿಂದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟ. ಥ್ಯಾಂಕ್ ಯು ಸರ್. ಇದಿಷ್ಟು ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕರಾದ ಪರಶು ಅವರ ಮಾತುಗಳು. ಮಕ್ಕಳಿಗೆ ಮೊದಲ ಹಂತದ ಜಯ ಸಿಕ್ಕಿದೆ, ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ ಎಂಬ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.